ಸರ್ಕಾರದ ನೈಟ್ ಕರ್ಫ್ಯೂ ಆದೇಶಕ್ಕೆ ಕಲಬುರಗಿ ಆಟೋ ಚಾಲಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೊದಲೇ ಲಾಕ್ಡೌನ್ನಿಂದಾಗಿ ಬೀದಿಗೆ ಬಂದಿದ್ದೀವಿ, ಈಗಷ್ಟೇ ಜೀವನ ಸ್ವಲ್ಪ ಸ್ವಲ್ಪವೇ ಹಳಿಗೆ ಬರ್ತಾ ಇತ್ತು, ಆದರೆ ಗಾಯದ ಮೇಲೆ ಬರೆ ಇಳದಂತೆ ನೈಟ್ ಕರ್ಫ್ಯೂ ನಮ್ಮ ಹೊಟ್ಟೆ ಮೇಲೆ ಬರೆ ಹಾಕ್ತಾ ಇದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ರೇಟ್ ಏರಿಕೆಯಾಗಿದೆ, ಈಗ ನೈಟ್ ಕರ್ಫ್ಯೂನಿಂದ ನಮ್ಮ ಆದಾಯಕ್ಕೆ ಕತ್ತರಿ ಬೀಳುತ್ತೆ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಹೊಸ ವರ್ಷದಲ್ಲಿ ಒಂದಷ್ಟು ದುಡಿಮೆ ಜಾಸ್ತಿಯಾಗುವ ಆಸೆಯಲ್ಲಿದ್ವಿ, ಈಗ ನೈಟ್ ಕರ್ಫ್ಯೂ ಮಾಡಿದ್ರೆ ಆಟೋವನ್ನೇ ಮಾರುವ ಸ್ಥಿತಿ ಉಂಟಾಗುತ್ತೆ ಅಂತ ಚಾಲಕರು ಅಳದು ತೋಡ್ಕೊಂಡಿದ್ದಾರೆ. ಇವತ್ತಿನಿಂದ 10 ದಿನಗಳ ಕಾಲ ನೈಟ್ ಕರ್ಫ್ಯೂ ವಿಧಿಸಿದೆ ಸರ್ಕಾರ, ಇದಕ್ಕೆ ಚಾಲಕರ ವಿರೋಧ. ಕೋವಿಡ್ನ ರೂಪಾಂತರ ತಳಿ ಒಮಿಕ್ರಾನ್ ಆತಂಕದಿಂದಾಗಿ ರಾಜ್ಯ ಸರ್ಕಾರ ಮತ್ತೆ ನೈಟ್ ಕರ್ಫ್ಯೂ ಅನುಷ್ಠಾನಗೊಳಿಸ್ತಾ ಇದೆ. ಖಡಕ್ ಆಗಿ ಪಾಲನೆ ಮಾಡಬೇಕು ಅನ್ನುವಂತಹ ಸಂದೇಶವನ್ನ ರಾಜ್ಯ ಸರ್ಕಾರ ನೀಡಿದೆ. ಹಾಗಾದ್ರೆ ಕಲಬುರಗಿ ಆಟೋ ಚಾಲಕರು ಈ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಅನುಕೂಲ ಏನಿಲ್ಲ ಸರ್, ಇನ್ನ ಈಗ ಕರೋನಾ ಅಂತೇಳಿ ಸ್ಟಾರ್ಟ್ ಆದ್ರೂಪ್ಲೇನೆ ನಮ್ ಪಬ್ಲಿಕ್ಗೆ ಪೂರಾ ಮಾರ್ಕೆಟ್ ಮಾಡ್ತಿದ್ರಿ. ಈಗ 8 ದಿನ ಅದನ್ ದಿವಸ ಮುಂಚೆನೆ ಹೇಳಿರಿ ನೈಟ್ ಕರ್ಫ್ಯೂ ಮಾಡ್ಬಿಟ್ರಂದ್ರೆ ನಮ್ ಬಹಳ ಸಮಸ್ಯೆ ಬರ್ತದ್ರಿ. ಈಗ ಯಾಕಂದ್ರೆ ನಮ್ದು ಉಪಜೀವನೇ ನಡೆದಿರಿ ಆಟೋ ಮೇಲ್ರಿ. ನಾವು ಒಂದ್ ದಿವಸ ಆಟೋಗಾರ ನಡೆಸಲಿಲ್ಲ ಅಂತಂದ್ರೆ ಮನೆಗೆ ಹೊಟ್ಟೆ ತುಂಬಲ್ರಿ. ಒಂದ್ ಸುರಿ ನಾವು ರೋಡಿಗೆ ಆಟೋ ತಂದಿವಿ ಅಂದ್ರೆ ಲಾಕ್ಡೌನ್ ಆಯ್ತಂದ್ರೆ ಒಳಗ್ ಗಾಡಿ ಹಚ್ಚಿದ್ರೆ ಅಂದ್ರೆ 8 ದಿನ ಅದ್ರ ದಿನ ಓಡಾಡ್ಬೇಕು, ಗಾಡಿ ಬಿಡಂಗಿಲ್ರಿ. ಅದು ಅಷ್ಟು ದುಡ್ಡು ಆತದ, ಇಷ್ಟು ದುಡ್ಡು ಆತದ, ಓಡಾಡಿದ್ರು ಯಾವ ಗಾಡಿ ಸಿಗಲ್ಲ, ಏನು ಸಿಗಲ್ರಿ. 10 ರಿಂದ ಬಿಸ್ನೆಸ್ ಇರೋದ್ರಿ, 2 ಒಂದ್ರ ತನ. ನೀವೇರ್ ಅಂದ್ರೆ ಹೆಂಗಿರ್ತದ್ರಿ, ನೀವೇರ್ ಎಲ್ಲ ಫ್ರೀ ಆಗಿ ಓಡಾಡ್ಬೇಕು ಮಂಚ. ಆ ಟೈಮಿಗೆ ಲಾಕ್ಡೌನ್ ಮಾಡಿದ್ರಿ ಸರ್. 70 ರೂಪಾಯಿ ಲೀಟರ್ ಗ್ಯಾಸ್ ಸರ್, ಕಸ್ಟಮರ್ ಅದೇ 10 ರೂಪಾಯಿ ಕೊಡೋದು. ಇವೆಲ್ಲ ಬಕ್ಕು ಪ್ರಾಬ್ಲಮ್ ಅದ ಸರ್. ಪೆಟ್ರೋಲ್ ರೇಟ್ ಹೆಚ್ಚಾಗಿದೆ, ಡೀಸೆಲ್ ರೇಟ್ ಮಂದಿ ಬರಲಾಗಿದೆ ಮಾರ್ಕೆಟ್ನಾಗ. ಈಗ ಮತ್ತೆ ಲಾಕ್ಡೌನ್ ಅಂದ್ರೆ ಯಾರು ಬರ್ತಾರೆ ಸರ್? ನೈಟ್ ಕರ್ಫ್ಯೂ ಆಗ್ಬಾರ್ದ್ರಿ, ಯಾಕಂದ್ರೆ ಎಲ್ಲರಿಗೆ ಭಾಳ ಸಮಸ್ಯೆ ಇದೆ ರೀ. ಅದ್ರ ಸಲಕ್ಕೆ ನೈಟ್ ಕರ್ಫ್ಯೂ ಆಗ್ಬಾರ್ದ್ರಿ. ನಮ್ಮ ಪ್ಯಾಸೆಂಜರ್ ಬಂದರೆ ನಮ್ಮ ಮನೆ ನಡೀತದೆ, ಇಲ್ಲಕಂದ್ರೆ ನಡಂಗಿಲ್ಲರಿ. ಎಲ್ಲ ಗ್ಯಾಸ್ ಅದು ಎಲ್ಲ ಫ್ರೀ ಆಗ್ಯಾದ್ರಿ, ಮತ್ತು ಪ್ಯಾಸೆಂಜರ್ ರೊಕ್ಕ ಕೊಡಲಾಗ್ಯಾರ, ಅದೇ ಭಾಳ ಪ್ರಾಬ್ಲಮ್ ಅದ. ಅದ್ರ ಸಲಕ್ಕೆ ನೈಟ್ ಕರ್ಫ್ಯೂ ಆಗ್ಬಾರ್ದ್ರಿ. ಲಾಕ್ಡೌನ್ ಆಗ್ಬೇಕಿಲ್ರಿ, ಮಕ್ಕಳು ಪರೇಷಾನಿ ಅದ ಮಂದಿದು. ಡೈಲಿ 5,000 ರೂಪಾಯಿ ಗ್ಯಾಸ್ ಆಗ್ಬೇಕು, 2,500 ರೂಪಾಯಿ ಕಲೆಕ್ಷನ್ ಕೊಡ್ಬೇಕು, ಅದು ಆಗಲ್ಲ ನಮ್ಮ ಕೈಲಿ. ಆಗಲ್ಲಾಗಿದ್ರೆ ನೈಟ್ ಕರ್ಫ್ಯೂ ಅದು ನಮಗೆ ಬೇಕಾಗಿಲ್ಲರಿ ಸರ್. ಅದು ಯಾಕಂದ್ರೆ ನಾವು ಆಟೋ ಮ್ಯಾಗೆ ನಾವು ಊಟ ಮಾಡ್ತೀವಿ ಸರ್. ಆಟೋ ನಡೆಸಿಲ್ಲ ಅಂದ್ರೆ ಏನು ಸಿಗಲ್ರಿ ಸರ್. ಬೇರೆಯವ್ರಲ್ಲಿ ಭಿಕ್ಕಿ ಬಿಡ್ಬೇಕ್ತಾರ್ರಿ ಸರ್. ಅದಕ್ಕೆ ನೈಟ್ ಕರ್ಫ್ಯೂ ಅಂದ್ರೆ ನಮಗೆ ಬೇಕಾಗಿಲ್ಲರಿ ಸರ್. ಏನ್ರಿ ಮಾಡಿರಿ ಸರ್, ದಯವಿಟ್ಟು ಒಳ್ಳೇದು ಆಗಲಿ ಅಂತ ನೀವು ಮಾಡಿರಿ. ನೈಟ್ ಕರ್ಫ್ಯೂನಿಂದ ಮತ್ತಷ್ಟು ಸಂಕಷ್ಟಕ್ಕೊಳಗಾಗ್ತೀವಿ. ಈ ನೈಟ್ ಕರ್ಫ್ಯೂ ಬೇಡವೇ ಬೇಡ ಅನ್ನುವಂತಹ ಮಾತು ಕಲಬುರಗಿ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮರಾ ಪರ್ಸನ್ ನಿಂದ್ರಿ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.